ರಾಮಚಂದ್ರ ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಎಲ್ಲ ಕಡೆ ವಾತಾವರಣ ಬಿಜೆಪಿ ಪರವಾದಂಥ ವಾತಾವರಣ ಇದೆ. ನಾವು ಕನಿಷ್ಠ ಒಂದು 140 ಕ್ಷೇತ್ರವನ್ನು ಗೆದ್ದು ಕರ್ನಾಟಕದಲ್ಲಿ ಸರ್ಕಾರವನ್ನು ರಚನೆ ಮಾಡುವಂಥದ್ದು ನಿಶ್ಚಿತ. ಕಾಂಗ್ರೆಸ್ 65-70 ಸೀಟ್ ದಾಟೋದಿಲ್ಲ, ಬಿಜೆಪಿ 140 ಹೆಚ್ಚು ಕ್ಷೇತ್ರ ಗೆಲ್ಲೋದಿದೆ. ಇವತ್ತಿಂದ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ. ಚುನಾವಣೆ ಕೊನೆ ದಿವಸದವರೆಗೂ ಕೊನೆ ಒಂದು ದಿನ ವೋಟ್ ಮಾಡೋಕ್ಕೆ ಶಿಕಾರಿಪುರ ಹೋಗ್ತೀನಿ. ಉಳಿದೆಲ್ಲ ದಿವಸ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೆ. ನೀವು ಎಷ್ಟು ಕ್ಷೇತ್ರಕ್ಕೆ ಹೋಗ್ತಿದ್ದೀರ ಸರ್? ಅಂತ ಈಗ ನಾನು ಸುಮಾರು 70 ಕ್ಷೇತ್ರಕ್ಕೆ ಹೋಗ್ತೇನೆ. ದಿನಕ್ಕೆ 3-4 ಹೋಗ್ತೇನೆ. ಇವತ್ತು ಮಾತ್ರ ನಾಳೆ ಎರಡೆರಡು ಮಾಡಿದರೆ ನಾಳೆಯಿಂದ 4 ಕ್ಷೇತ್ರ ಕವರ್ ಮಾಡೋ ಪ್ರಯತ್ನ ಮಾಡಿ. ಸುಪ್ರೀಂ ಕೋರ್ಟ್ ಸರ್, ಸುಪ್ರೀಂ ಕೋರ್ಟ್ ಈ ಏನು ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದನ್ನ ತಡೆ ಕೊಟ್ಟಿದೆ, ತಡೆ ಹಿಡಿದಿದೆ, ರದ್ದು ಮಾಡಿದ್ದನ್ನ. ಸುಪ್ರೀಂ ಕೋರ್ಟ್ ಒಂದ್ಸರಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು ಅಷ್ಟೇ. ಸರ್, ಲಿಂಗಾಯತ ಇಶ್ಯೂ ಸರ್, ಲಿಂಗಾಯತ ಸಿಎಂ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಲಿಂಗಾಯತ ಸಿಎಂ ಅವರು ದ್ರಷ್ಟರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಚುನಾವಣೆ ಸೋದು ನಿಶ್ಚಿತ ಅಂತ ಗೊತ್ತಾಗಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಭಾಳ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಶೋಭೆ ತರೋದಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಈ ರೀತಿ ಹೇಳಿಕೆ ಮುಂದೂ ಕೊಡಬಾರ್ದು. ಅವರು ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ. ರಾಜ್ಯದಲ್ಲಿ ಮುಂದೆ ಲಿಂಗಾಯತ ಸೇಮೆ ಆಗ್ತಾರೆ ಸರ್, ಬಿಜೆಪಿ ಬಂದರೆ ಲಿಂಗಾಯತ ಸೇಮೆ ಆಗ್ತಾರೆ ಸರ್? ಚುನಾವಣೆ ನಂತರ ನಾವು ತೀರ್ಮಾನ. ಸರ್, ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಸರ್, ಜಗದೀಶ್ ಶೆಟ್ಟರ್ ಅವರು 40% ಕಮಿಷನ್ ತಗೊಂಡಿಲ್ಲ, ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅವ್ರ ಪಕ್ಷದ. ರಾಹುಲ್ ಗಾಂಧಿಗೆ ಏನು ಗೊತ್ತಿದೆ ರೀ ಕರ್ನಾಟಕದ ಬಗ್ಗೆ? ಮನೆ ಬಂದಂತೆ ಮಾತಾಡ್ತಾ, ಅವ್ರಿಗೆ ಯಾವ ಲೆಕ್ಕಕ್ಕೂ ಇಲ್ಲ, ಒಕ್ಕೂ ಇಲ್ಲ. ಅಮಿತ್ ಶಾ ಮುಂದೆ, ಪ್ರಧಾನಿ ನರೇಂದ್ರ ಮುಂದೆ, ಮೋದಿ ಮುಂದೆ, ರಾಹುಲ್ ಗಾಂಧಿ ಯಾವ ಲೆಕ್ಕ ಇಲ್ಲ.